ಸೊ ನಾಳೆಯೇ ಗ್ಯಾರಂಟಿ, ನಿಮಗೇನು ಭಾಳ ದಿನಗಳನ್ನು ಕಾಯಬೇಕಾಗಿಲ್ಲ. ಕಂಡೀಷನ್ ಇದೆಯೋ ಇಲ್ವೋ ಹೇಳಿದ ಹಾಗೆ ನನಗೂ ಫ್ರೀ ನಿನಗೂ ಫ್ರೀ ಎಲ್ರಿಗೂ ಕೊಡ್ತಾರೆ. ಮಹಿಳೆಯರು ಅಂದರೆ ಮಹಿಳೆಯರು ಎಲ್ಲರಿಗೆ, ಹೌದು, ಪುರುಷರು ಅಂದರೆ ಪುರುಷರು ಎಲ್ಲರಿಗೆ, ಕರೆಂಟ್ ಫ್ರೀ ಅಂದರೆ ಎಲ್ರಿಗೂ ಫ್ರೀ ಕೊಡ್ತಾರೋ ಇಲ್ವೋ ಅಂತ. ಆದರೆ ಉದಾಹರಣೆಗೆ ಸರ್ಕಾರಿ ನೌಕರ ಕುಟುಂಬಕ್ಕೆ ಗ್ಯಾರಂಟಿ ಸಿಗಲ್ಲ. ಆ್ಯಪ್ ಮೂಲಕ ಸರ್ಕಾರಿ ನೌಕರ ಪತ್ತೆಗೆ ತಯಾರಿ ನಡೆದಿದೆ. ಎರಡನೇದು ಸ್ವಂತ ಕಾರು, ದೊಡ್ಡ ಮನೆ ಇದ್ದರೆ ಗ್ಯಾರಂಟಿ ಇಲ್ಲ. ಎಷ್ಟು ದೊಡ್ಡ ಮನೆ ಅದು? ಹೌದು, ಸ್ವಂತ ಕಾರು, ಅವನು ಬಾಡಿಗೆ ಕಾರ್ ಇಟ್ಕೊಂಡಿದ್ದರೆ, ಬಾಡಿಗೆ ಕಾರ್ ಓಡಿಸೋನಾಗಿದ್ದರೆ ಅವನ ಹೆಸರಲ್ಲೇ ಕಾರ್ ಇರುತ್ತೆ. ಆರ್ ಟಿ ಒಗಳಿಂದ ಮಾಹಿತಿನ ಕೇಳಿದ್ದಾರಂತೆ. ಮೂರನೇದು ಆದಾಯ ತೆರಿಗೆ ಕಟ್ತಾ ಇದ್ದರೆ ಗ್ಯಾರಂಟಿ ಇಲ್ಲ. ಅರೆ, ಟ್ಯಾಕ್ಸ್ ಕೊಡೋವನು ಹಾಗಿದ್ರೆ ಅವನು ಹೊರೇನಾ ಈ ರಾಜ್ಯಕ್ಕೆ? ಅವನು ಬೇಡವಾ? ಅವನು ಮತದಾರ ಅಲ್ವಾ? ಹೌದು, ಯೋಚನೆ ಮಾಡಬೇಕಾಗಿದೆ. ಇನ್ನು ನಾಲ್ಕನೇದು ವಿಧವಾ ವೃದ್ಧಾಪ್ಯ ವೇತನ ಪಡೆದವರಿಗೂ ಕೂಡ ಡೌಟು. ಆಯಿತು, ಅದು ಕೊಡೋ ಕಾರಣವೇ ಬೇರೆ. ಹೌದು, ವಿಧವಾ ವೇತನ ಕೇಳೋದು, ಇದು ನೀವು ಕೊಡ್ತಾ ಇರೋದು ಬೆಲೆ ಏರಿಕೆ. ವಿಧವೆಗೆ ಗಂಡ ಇರಲ್ಲ, ಆಕೆಯೇ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು. ಹೌದು, ಆ ಕಾರಣಕ್ಕೋಸ್ಕರ ನೀವು ಅಲ್ಲಿ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದರೆ ಆ ಬೆಲೆ ಏರಿಕೆ ಬಿಸಿ ವಿಧವೆಗೂ ತಟ್ಟಲ್ವಾ? ತಟ್ಟೆ. ಸೊ ಅದಕ್ಕೆ ನೀವು ಅಡಿಷನಲ್ ಆಗಿ ಕೊಡಬೇಕಲ್ಲ. ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮೊದಲ ಆದ್ಯತೆ ನೀಡುವಂಥ ಸಾಧ್ಯತೆ ಇದೆ. ಇನ್ನು ಸರ್ಕಾರಿ ಬಸ್ಗಳು, ಸಾಮಾನ್ಯ ಸರ್ಕಾರಿ ಬಸ್ಗಳಲ್ಲಿ ಮಾತ್ರ, ಮೊದಲು ಹೇಳಿದ್ದು ಎ ಸಿ ಎಲ್ಲ ಬಸ್ಗಳು, ಎಕ್ಸಿಕ್ಯೂಟಿವ್ ಕ್ಲಾಸು ಎಲ್ಲರಲ್ಲೂ ಕೊಡ್ತೀವಿ ಅಂತ. ದೂರದ ಪ್ರಯಾಣಕ್ಕೆ ಕಡಿವಾಣ ಹಾಕ್ಬೋದು, ಲೋಕಲ್ ಫ್ಯಾಕ್ಟ್ರಿಗೆ ಇವರಿಗೆ ಹೋಗ್ಬಂತು ಬರುವಂಥವ್ರಿಗೆ ಕೊಡ್ತೀವಿ ಅಂತ. 50 ಕಿಲೋಮೀಟ್ರಿಗೆ ಪ್ರಯಾಣವನ್ನು ಮಿತಿಗೊಳಿಸುವಂಥ ಸಾಧ್ಯತೆ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆಯ ಪ್ರಧಾನ ಮಹಿಳೆಗೆ ಈಗಾಗಲೇ ಹೇಳಿದೆ ಅತ್ತೆ ಕೊಡ್ತೀವಿ ಅಂತ. ಅತ್ತೆ ಬೇಡ ಅಂತ ಸಜೆಸ್ಟ್ ಮಾಡಿದರೆ, ರೆಕಮೆಂಡ್ ಮಾಡಿದರೆ ಬೇರೆ ಹೆಸರನ್ನು ಕೊಡ್ಬೋದು ಅಂತ. ಒಟ್ಟಿನಲ್ಲಿ ಇದು ಒಟ್ಟಾರೆ ಎಲ್ಲ ಸೇರಿ 300,000 ಕೋಟಿ ಸವಾಲು ಇರೋದು ಅಂತ. 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ 5 ವರ್ಷಕ್ಕೆ 300,000 ಕೋಟಿ ಬೇಕು. ಅಂದರೆ 1 ವರ್ಷದ ಬಜೆಟ್ಟು ಅಲ್ಲೇ ಹೋಯಿತು. ಇನ್ನು ಉಳಿದದ್ದು ಏನು ಆಗಿದರೆ, ಸಿ ಎಂ ಸಿದ್ದು ಸರ್ಕಾರ ಗ್ಯಾರಂಟಿಗಳ ಜಾರಿಗೆ ವಾರ್ಷಿಕವಾಗಿ 50,000 ಕೋಟಿ ರೂಪಾಯಿ ಬೇಕು. 2023-24 ಸಾಲಿನಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಗಾತ್ರ ಇರೋದೇ 3,09,000 ಕೋಟಿ. ಸೊ ಇದನ್ನು ಗಮನಿಸಿದರೆ ಇದು ಎಷ್ಟು ಸುಲಭ ಎಷ್ಟು ಕಠಿಣ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.